ನಾವೀಣ್ಯ ದಾಸರಹಳ್ಳಿ ಸಮೀಪದ ಚಿಕ್ಕ ಬಾಣಾವರದ ಕೆರೆಗುಡ್ಡದ ಹಳ್ಳಿಯ ಶ್ರೀ ಗಂಗಾಧರಯ್ಯ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಅಭಿವೃದ್ಧಿ ಸಮಿತಿ ವತಿಯಿಂದ ಆಯೋಜಿಸಲಾಗಿರುವಂತಹ 20ನೇ ವರ್ಷದ ಬಸವ ಜಯಂತಿ ಸಮಾರಂಭವನ್ನು ನೆಲಮಂಗಲ ಪವಾಡ ಬಸವಣ್ಣ ದೇವರಮಠ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಒಂದು ಸಂಸ್ಥೆ 20 ವರ್ಷಗಳ ಕಾಲ ಸತತ ಸೇವೆ ಮಾಡುತ್ತಿರುವುದು ಸುಲಭವಾದ ಮಾತಲ್ಲ. ಇತ್ತೀಚೆಗೆ ಸಂಸ್ಥೆಗಳು ಎರಡು ಅಥವಾ ಮೂರು ವರ್ಷಕ್ಕೆ ಒಳ ಜಗಳಗಳಾಗಿ ಮುರಿದು ಬೀಳುತ್ತವೆ. ಆದರೆ ಸತತ 20 ವರ್ಷಗಳವರೆಗೂ ನಿರಂತರವಾಗಿ ವೀರಶೈವ ಅಭಿವೃದ್ಧಿ ಸಮಿತಿಯವರು ಅನೇಕ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆಗಳಲ್ಲಿ ನಿರಂತರವಾಗಿ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ವೇಳೆ ಶಿವಗಂಗೆಯ ಹೊನ್ನಮ್ಮ ಗವಿಮಠ, ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ನೆಲಮಂಗಲ ಪವಾಡ ಬಸವಣ್ಣ ದೇವರಮಠ, ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ, ಮಾಜಿ ಶಾಸಕ ಎಸ್ ಮುನಿರಾಜು, ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಮರಿಸ್ವಾಮಿ, ಪಾಲಿಕೆ ಮಾಜಿ ಸದಸ್ಯ ಕೆ ನಾಗಭೂಷಣ್, ಸಮಿತಿ ಅಧ್ಯಕ್ಷ ರಾಜೇಂದ್ರ, ರಾಜ್ಯ ಯುವ ಘಟಕದ ಅಧ್ಯಕ್ಷ ಜಿ ಮನೋಹರ್, ಜಿ ಶಿವಕುಮಾರ್, ಸೋಲಾರ್ ಸುಬ್ಬಣ್ಣ, ಸುಜಾತಾ ಮೇಲೇಗೌಡ, ಎಂ ಎಚ್ ಪಾಟೀಲ್, ಶಿವಮಾದಪ್ಪ ಹಾಗೂ ಸಮಿತಿಯ ಪದಾಧಿಕಾರಿಗಳಾಗಿರುವಂತಹ ಉಪಾಧ್ಯಕ್ಷ ಎಲ್ ಗಂಗಾಧರ್, ಗೌರವಾಧ್ಯಕ್ಷ ಎ ಶಿವಣ್ಣ, ಸಹ ಕಾರ್ಯದರ್ಶಿ ಕೆ ಎಂ ಸೋಮಶೇಖರ್, ಖಜಾಂಚಿ ಸಿ ಬಸವರಾಜು, ಸಹ ಖಜಾಂಚಿ ಎಂ ಬಸವರಾಜು, ಸಂಚಾಲಕ ಆರ್ ಪರಮೇಶ್, ಸಂಘಟನಾ ಕಾರ್ಯದರ್ಶಿಗಳಾದ ಎಸ್ ದಿನೇಶ್, ಪುಷ್ಪ, ವೀರೇಂದ್ರ ಮುಂತಾದವರು ಇದ್ದರು. ಹನುಮಂತರಾಜು, ಎನ್ಕೆಎಸ್ ಟಿವಿ. ಈ ಭೂಮಿ ರಕ್ಷಿಸುವವರ ಮಾತ್ರವೇ ಬಸವಣ್ಣನವರ ಒಂದು ಸಾಕ್ಷ್ಯವನ್ನು ಸಾಧ್ಯ. ಇಂಥವರು ಬಸವಣ್ಣನವರ ಹೆಸರು ಇದೇ ಇರ್ತದೆ ಎಂಬುದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳಿರ್ಬೋದು, ಒಂದೊಂದು ಇರ್ಬೋದು, ಅದನ್ನು ಇವತ್ತಿಗೂ ನಾವು ಮಾಡೋದು